Every night and every day, every night and every day, never forget. Bismillah walhamdulillah. Wassalatu wassalamu ala sayyidina Muhammadin wa alihi wa sahbihi ajma'in. പ്രാഥമിക തരഗതികളിൽ നമ്മൂരു കക്കിഞ്ചയ ശാലാ ലൈബ്രറി പുസ്തകങ്ങളു നന്ന ഓദിനല്ലി ബഹള മുഖ്യവാദ പാത്ര വഹിച്ചിദ്ദവു അന്തിന മുഖ്യ ഓതു വിഷയവു അജ്ജി കഥകളാകിദ്ദവു ഹലവാറു മന്ദി കഥെ ഓതുവ മൂലകവേ ഓദിന ജഗത്തിക എൻട്രി കൊടുത്താരെ അത് അവരെന്ന ഓദിന വിവിധ പ്രകാരകളിക കൊണ്ടൊയ്യുത്തത് വിവിധ പ്രകാരകള ഓതു മനുഷ്യനികെ നേടുവ ഫലിതാംശകള ബഗ്ഗെ ಹಾಲ್ಬ್ರೂಕ್ ಜಾಕ್ಸನ್ ಎನ್ನುವವರು ತನ್ನ ದ ಜಾಯ್ ಆಫ್ ರೀಡಿಂಗ್ ಎನ್ನುವ ಪುಸ್ತಕದಲ್ಲಿ ಹೀಗೆ ಬರೆದಿದ್ದಾರೆ. ಕವಿಗಳು ಕಲ್ಪನಾ ವಿಲಾಸದಲ್ಲಿ ವಿಹರಿಸುವಂತೆ ಮಾಡುತ್ತಾರೆ, ಕಾದಂಬರಿಕಾರರು ಬದುಕಿನ ಪರಿಚಯ ಮಾಡಿಕೊಡುತ್ತಾರೆ, ಸಂಶೋಧಕರು ನೆಲ ಜಲಗಳ ಅದ್ಭುತ ಅನ್ವೇಷಣೆಯನ್ನು ಮಾಡುತ್ತಾರೆ, ವಿಜ್ಞಾನಿಗಳು ಪ್ರಕೃತಿಯಲ್ಲಿ ಹುದುಗಿದ ವೈಜ್ಞಾನಿಕ ಸತ್ಯಗಳನ್ನು ಹೊರತೆಗೆಯುತ್ತಾರೆ, ಚರಿತ್ರಕಾರರು ಮಹನೀಯರ ಬದುಕಿನ ದರ್ಶನ ಮಾಡಿಸ್ತಾರೆ, ಇತಿಹಾಸಕಾರರು ಆಗಿಹೋದ ಘಟನೆಗಳನ್ನು ಪುನಃ ಕಣ್ಣಿಗೆ ಕಟ್ಟುವಂತೆ ವಿವರಿಸ್ತಾರೆ, ದಾರ್ಶನಿಕರು ಬದುಕಿನ ಅರ್ಥಪೂರ್ಣತೆಯ ಪ್ರಜ್ಞೆ ತಂದುಕೊಡುತ್ತಾರೆ. ಈ ರೀತಿ ವಿವಿಧ ಓದುಗಳ ಮೂಲಕ ವಿವಿಧ ಮಟ್ಟಗಳನ್ನು ನಾವು ತಲುಪುವಂತಾಗಬೇಕು. ಈ ರೀತಿ ಒಂದು ಓದಿನಿಂದ ಇನ್ನೊಂದು ಓದಿಗೆ ನಿರಂತರವಾಗಿ ನಾವು ಹೊರಳುತ್ತಾ ಇರಬೇಕು. ಒಬ್ಬನೇ ಲೇಖಕನ ಹತ್ತಾರು ಪುಸ್ತಕಗಳನ್ನು ತಂದು ಗುಡ್ಡೆ ಹಾಕಿ ಅದನ್ನೇ ಓದ್ತಾ ಇರುವುದು ಅಥವಾ ಒಂದೇ ಪ್ರಕಾರದ ಓದುಗಳನ್ನು ಓದ್ತಾ ಇರುವುದು ಅದು ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಕೊಡುವಂಥದ್ದಲ್ಲ. ನಾವು ಬೆಳೆಯುತ್ತಿದ್ದಂತೆ, ಅಂದರೆ ಒಂದೊಂದು ದಿನಗಳು ಕಳೆಯುತ್ತಿದ್ದಂತೆ ನಮ್ಮ ಓದಿನ ಮಟ್ಟ, ಲೆವೆಲ್ ಆಫ್ ರೀಡಿಂಗ್ ಕೂಡ ಬೆಳೆಯುತ್ತಾ ಇರಬೇಕು. ಮೊದಲು ಓದಿನ ಆನಂದವನ್ನು ಮನಸ್ಸಿಗೆ ತರಬೇಕು. ಅದರ ಮೂಲಕ ಓದು ನಮಗೆ ಅತ್ಯಂತ ಇಷ್ಟದ ಕೆಲಸವಾಗಬೇಕು. ಬಲವಂತದ ಓದು ಯಾವತ್ತೂ ಆಗಬಾರದು. ಸಾಮಾನ್ಯವಾಗಿ ಮಕ್ಕಳೊಂದಿಗೆ ಪೋಷಕರು ಓದು ಓದು ಅಂತ ಹೇಳ್ತಾ ಇರ್ತಾರೆ. ಅವರಿಗೆ ಆ ಸಂದರ್ಭದಲ್ಲಿ ಓದುವ ಮೂಡಿರುವುದಿಲ್ಲ, ಆನಂದ ಇರುವುದಿಲ್ಲ, ಅವರು ಓದುವುದಿಲ್ಲ. ಆಗ ಅವರನ್ನು ಉಳಿದವರಂತೆ ದೂರುತ್ತಾರೆ. ಇವೆರಡೂ ಕೆಲಸಗಳು ಕೂಡ ಆ ಮಗುವಿನ ಒಳಗಿರುವ ಓದುಗರನ್ನು ಸಂಪೂರ್ಣವಾಗಿ ಕೊಂದು ಬಿಡುತ್ತದೆ. ಓದು ನಮಗೆ ಆನಂದದಾಯಕವಾಗಬೇಕಾದರೆ ಅದನ್ನು ನಮ್ಮ ಇಷ್ಟದ ಸಂಗತಿಗಳೊಂದಿಗೆ ಕ್ಲಬ್ ಮಾಡಬೇಕು. ಸಾಮಾನ್ಯವಾಗಿ ಪುಸ್ತಕವನ್ನು ಕಾಫಿಯೊಂದಿಗೆ ಹೊಂದಿಸಿದ್ದನ್ನು ನಾವು ನೋಡ್ತೇವೆ. ಬುಕ್ ಆ್ಯಂಡ್ ಕಾಫಿ ಎನ್ನುವ ಸಂಕಲ್ಪ, ಕಾನ್ಸೆಪ್ಟ್ ಬಹಳ ಪ್ರಸಿದ್ಧವಾಗಿದೆ. ಒಬ್ಬ ಪ್ರಖ್ಯಾತ ಪುಣ್ಯಾತ್ಮ ಹೇಳಿದ್ದನ್ನು ನಾವು ನೋಡ್ಬೋದು. ದ ಸೀಕ್ರೆಟ್ ಆಫ್ ಎ ವೆಲ್ ಬ್ಯಾಲೆನ್ಸ್ಡ್ ಲೈಫ್ ಈಸ್ ಎ ಕಪ್ ಆಫ್ ಕಾಫಿ ಇನ್ ಒನ್ ಹ್ಯಾಂಡ್ ಆ್ಯಂಡ್ ಎ ಗುಡ್ ಬುಕ್ ಇನ್ ದ ಅದರ್. ವ್ಯವಸ್ಥಿತ ಜೀವನದ ರಹಸ್ಯ ಏನೆಂದರೆ ಒಂದು ಕೈಯಲ್ಲಿ ಕಾಫಿಯ ಲೋಟ, ಮತ್ತೊಂದು ಕೈಯಲ್ಲಿ ಉತ್ತಮ ಪುಸ್ತಕ ಅಂತ ಹೇಳಿದ್ದಾರೆ. ಕಾಫಿಯನ್ನು ಹೀರುತ್ತಾ ಮನಸ್ಸಿಗೆ ಮುದರಿಡುತ್ತಾ ನಾವಿಷ್ಟಪಡುವಂತಹ ಪುಸ್ತಕಗಳ ಮೂಲಕ ಒಂದು ವಿಶೇಷವಾದ ಜಗತ್ತಿಗೆ ನಮಗೆ ಸಂಚಾರ ಮಾಡಲಿಕ್ಕೆ ಸಾಧ್ಯವಿದೆ.